ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ತಿರುಮಲ ಸೀರೀಸಲ್ಲಿ ಎರಡನೇ ಎಪಿಸೋಡ್. ಈ ಎಪಿಸೋಡಲ್ಲಿ ನಾನು ನಿಮಗೆ ಆಕಾಶ ಗಂಗಾ ತೀರ್ಥದ ಬಗ್ಗೆ ಹೇಳ್ತೀನಿ. ಇದು ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸುಮಾರು 3 ಕಿಲೋಮೀಟರ್, ಅಂತ ಅಂದರೆ 3 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿಗೂ ಸಹ ನೀವು ಓನ್ ವೆಹಿಕಲ್ ಅಥವಾ ನಾರ್ಮಲ್ ಬಸ್ಸಸ್ ಇಲ್ಲ ಅಂತಂದರೆ ಜೀಪ್ ಮುಖಾಂತರ ಹೋಗ್ಬೋದು. ಫಸ್ಟು ನಿಮಗೆ ಜಪಾಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಪಾಲಿ ಎಂಟ್ರೆನ್ಸ್. ಜಪಾಲಿ ನೋಡಿಕೊಂಡು ನೀವು ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ನಿಮಗೆ ನೆಕ್ಸ್ಟ್ ಸಿಗೋ ಪ್ಲೇಸೇ ಆಕಾಶ ಗಂಗಾ. ಈಗ ನಾವು ಆಕಾಶಗಂಗಾ ತೀರ್ಥದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಇಲ್ಲಿಂದ ಸುಮಾರು 500 to 600 meters ನಡ್ಕೊಂಡು ಹೋದ್ರೆ ನಮಗೆ ಆಕಾಶಗಂಗಾ ತೀರ್ಥ ಸಿಗುತ್ತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಆಯಾಸ ಏನೂ ಆಗಲ್ಲ. ಸುತ್ತಮುತ್ತ ಅಂಗಡಿಗಳಿದೆ, ಆರಾಮಾಗಿ ಎಲ್ಲರನ್ನು ನೋಡಿಕೊಂಡು ಮಾತಾಡಿಕೊಂಡು ಒಂದು 15 minutes ಅಲ್ಲೆಲ್ಲ ನಾವು ಆಕಾಶಗಂಗಾ ತೀರ್ಥಕ್ಕೆ ಹೋಗ್ಬೋದು. ಈಗ ಆಕಾಶಗಂಗದ ಸ್ಥಳ ಪುರಾಣ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಥಳವು ವರಹ, ಪದ್ಮ, ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅಂಜನಾದೇವಿ ತನಗೆ ಮಗು ಆಗ್ಬೇಕಂತ ಹೇಳಿ ತಪಸ್ ಮಾಡಿದ ಸ್ಥಳ ಈ ಆಕಾಶಗಂಗಾ. ಇಲ್ಲೇ ಅಂಜನಾದೇವಿಯ ತಪಸ್ಸಿನ ಫಲವಾಗಿ ವಾಯುಪುತ್ರನಾದಂತ ಹನುಮಂತ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಇಲ್ಲಿ ಅಂಜನಾದೇವಿ ಮತ್ತೆ ಹನುಮಂತನ ದೇವಾಲಯಗಳನ್ನ ನಾವು ನೋಡಬಹುದು. ಪುರಾಣದಲ್ಲಿ ಹೇಳಿರುವಂತೆ ಗಂಗಾದೇವಿಯು ಆಕಾಶ ಮಾರ್ಗವಾಗಿ ಭೂಮಿಗೆ ಬರಬೇಕಾದ್ರೆ 3 ಭಾಗ ಆಯ್ತಂತೆ. ಅದರಲ್ಲಿ ಒಂದು ಭಾಗ ಈ ತಿರುಮಲ ಬೆಟ್ಟದ ಮೇಲೆ ಬಂತು. ಆದ್ರಿಂದ ಈ ಸ್ಥಳಕ್ಕೆ ಆಕಾಶ ಗಂಗಾ ಅಂತ ಹೆಸರು ಬಂದಿದೆ ಅಂತ ಕೆಲವರು ನಂಬ್ತಾರೆ. ಈ ನೀರು ಎಷ್ಟು ಪವಿತ್ರ ಅಂತ ಅಂದ್ರೆ, ತಿರುಮಲ ಬೆಟ್ಟದ ಮೇಲಿರುವ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡೋದಕ್ಕೆ ಬಳಸುವಂತ ನೀರೇ ಈ ಗಂಗಾಜಲ. ದಿನ ಬೆಳಗ್ಗೆ ತಿರುಮಲ ನಂಬಿ ವಂಶಸ್ಥರು ಇಲ್ಲಿಗೆ ಬಂದು ಈ ಗಂಗಾದೇವಿನ ಪೂಜೆ ಮಾಡಿ 3 ಬಿಂದಿಗೆ ನೀರು ತಗೊಂಡೋಗಿ ದೇವರ ಅಭಿಷೇಕಕ್ಕೆ ಉಪಯೋಗಿಸ್ತಾರಂತೆ. ದೇವರ ಅಭಿಷೇಕಕ್ಕೆ ಉಪಯೋಗಿಸ್ತಿದ್ದಾರೆ ಅಂತ ಅಂದ್ರೆ ಈ ನೀರು ಎಷ್ಟು ಪವಿತ್ರವಾದದ್ದು ಅಲ್ವಾ. ಅಂಜನಾದೇವಿ ಮತ್ತು ಹನುಮಂತನ ದರ್ಶನ ಮಾಡಿಕೊಂಡು ಇವಾಗ ನಾವು ವಾಪಸ್ ಹೊರಡ್ತಾ ಇದ್ದೀವಿ. ಇದು ಸಹ ಬೆಟ್ಟದ ಮೇಲಿರೋದ್ರಿಂದ ಸುತ್ತಮುತ್ತ ಎತ್ತರವಾದಂಥ ಮರಗಳು, ಮರಗಳ ಮಧ್ಯದಲ್ಲಿ ಪುಟ್ಟದಾದಂಥ ಅಂಜನಾದೇವಿ ದೇವಸ್ಥಾನ, ದೇವಸ್ಥಾನದ ಪಕ್ಕದಲ್ಲೇ ಪವಿತ್ರವಾದಂಥ ಗಂಗಾದೇವಿ ಹರಿತಾ ಇರೋದ್ರಿಂದ ಈ ಸ್ಥಳ ತುಂಬಾನೇ ಪವಿತ್ರವಾದದ್ದು. ತಿರುಮಲ ಬೆಟ್ಟದ ಮೇಲೆ ಹೋದ್ರೆ ಈ ಆಕಾಶಗಂಗನ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ವೆಂಕಟೇಶ್ವರ ಸ್ವಾಮಿಯ ಅಭಿಷೇಕಕ್ಕೆ ಬಳಸುವಂತ ಪವಿತ್ರವಾದಂಥ ಗಂಗಾ ಜಲನ ಸ್ಪರ್ಶ ಮಾಡೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಸೊ ಇದು ಆಕಾಶಗಂಗದ ಸ್ಥಳ ಪುರಾಣ ಮತ್ತು ಅದರ ವಿಶೇಷತೆಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಕೆಳ ಕಾಣಿಸ್ತಾ ಇರುವಂತ ಲೈಕ್ ಬಟನ್ನ ದಯವಿಟ್ಟು ಕ್ಲಿಕ್ ಮಾಡಿ. ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳ ಕಾಣಿಸ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು
ಆಕಾಶಗಂಗಾ ಆದ್ಮೇಲೆ ನೆಕ್ಸ್ಟ್ ನೀವು ಯಾವ ಪ್ಲೇಸ್ನ ವಿಸಿಟ್ ಮಾಡ್ಬೋದು ತಿರುಮಲದಲ್ಲಿ ಅನ್ನೋದನ್ನ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್.